ಹಲೋ ಎವ್ರಿ ಒನ್ ದಿಸ್ ಇಸ್ ದೀಪ್ತಿ ಸೊ ಈಗಾಗಲೇ ನಾನು ಫೈವ್ ವಿಡಿಯೋಸು ಕ್ವಶನಿಂಗ್ ಸೀರೀಸ್ ಮೇಲೆ ಬಿಟ್ಟಿದ್ದೀನಿ ಸೊ ಇವತ್ತಿನ ವೀಡಿಯೋದು ಸಿಕ್ಸ್ತ್ ಪಾರ್ಟ್ ಬಂದು ಸೊ ಈ ವಿಡಿಯೋ ಬಂದು ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸಿಂದ ಇದೆ ಇದ್ರದ್ದು ಸಿನಾಪ್ಸಿಸ್ ಕೂಡ ನಾನು ಆವಾಗಲೇ ಅಪ್ಲೋಡ್ ಮಾಡಿದ್ದೀನಿ ಸೊ ಅದನ್ನು ಓದಿ ಪ್ರಾಕ್ಟೀಸ್ ಮಾಡಿ ಯಾಕಂತಂದ್ರೆ ಇದರಲ್ಲಿ ಕ್ಯಾಲ್ಕುಲೇಷನ್ ಮೆಥಡ್ ಜಾಸ್ತಿ ಇದೆ ಮತ್ತು ಇದರಲ್ಲಿ ಯಾವುದೆಲ್ಲ ಇಂಪಾರ್ಟೆಂಟ್ ಹೇಳಿದೆ ಅಂತಂದರೆ ತ್ರೀ ಡಿ ಸೀರೀಸ್ದು ಅಟಾಮಿಕ್ ನಂಬರು ಮತ್ತು ಯಾವ ಎಲಿಮೆಂಟ್ಸ್ ಇದೆ ಅಂತ ನಿಮಗೆ ಗೊತ್ತಿರಬೇಕು ಅಂತ ಹೇಳಿದ್ದೆ ಆವಾಗ ಮಾತ್ರ ಇದನ್ನು ಈಸಿಯಾಗಿ ಆನ್ಸರ್ ಮಾಡೋಕೆ ಸಾಧ್ಯ ಅಂತ ಹೇಳಿದ್ದೆ ಸೊ ಹಾಗಾಗಿ ಫಸ್ಟು ಎಲೆಕ್ಟ್ರಾನಿಕ್ ಕಾನ್ಫಿಗುರೇಷನು ಆಫ್ ತ್ರೀ ಡಿ ಸೀರೀಸ್ ಸೊ ಮತ್ತು ಎಷ್ಟೆಲ್ಲ ಎಲಿಮೆಂಟ್ಸ್ ಇದೆ ಫ್ರಮ್ ಟ್ವೆಂಟಿ ಒನ್ ಟು ತರ್ಟಿ ಯಾವುದೆಲ್ಲ ಎಲಿಮೆಂಟ್ಸ್ ಇದೆ ಅಂತ ಫಸ್ಟು ತಿಳ್ಕೊಂಡಿರಿ ಸೊ ಫಸ್ಟ್ ಒನ್ ವಿಚ್ ಆಫ್ ದಿ ಫಾಲೋಯಿಂಗ್ ಐ ಆನ್ ಹ್ಯಾಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆರ್ ಗೋನ್ ತ್ರೀ ಡಿ ಸಿಕ್ಸ್ ಸೊ ನಿಮಗೆ ಆಲ್ಮೋಸ್ಟ್ ತ್ರೀ ಡಿ ಸೀರೀಸಿಂದಲೇ ಆಲ್ಮೋಸ್ಟ್ ಕ್ವಶನ್ ನಿಮಗೆ ಇದರಲ್ಲಿ ಅಪಿಯರ್ ಆಗುತ್ತೆ ಹಾಗಾಗಿ ತ್ರೀ ಡಿ ಸೀರೀಸ್ ಫ್ರಮ್ ಸ್ಕ್ಯಾಂಡಿಮ್ ಟು ಝಿಂಕ್ ಅಟಾಮಿಕ್ ನಂಬರ್ ವಿತ್ ಎಲೆಕ್ಟ್ರಾನಿಕ್ ಕಾನ್ಫಿಗ್ರೇಷನ್ ತಿಳ್ಕೊಂಡಿವಿ ಸೊ ಇವಾಗ ಅದು ನೋಡ್ತಿದ್ದಂಗೆ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ಸೊ ಈಗ ಈ ಇದರಲ್ಲಿ ಯಾವುದು ಕರೆಕ್ಟ್ ಆಪ್ಷನ್ ಆಗುತ್ತೆ ಅಂತ ನೋಡ್ಬೇಕು ಅರ್ಗಾನ್ ತ್ರೀ ಡಿ ಸಿಕ್ಸ್ ಯಾವುದಕ್ಕೆ ಮ್ಯಾಚ್ ಆಗುತ್ತೆ ಅನ್ನೋದು ಸೊ ನೆಕ್ಸ್ಟ್ ಸೆಕೆಂಡ್ ಒನ್ ದ ಟ್ರಾನ್ಸಿಷನ್ ಎಲಿಮೆಂಟ್ ವಿತ್ ಅಟಾಮಿಕ್ ನಂಬರ್ ಟ್ವೆಂಟಿ ಫೋರ್ ವಿಲ್ ಹ್ಯಾವ್ ಇಟ್ಸ್ ಮ್ಯಾಗ್ನೆಟಿಕ್ ನಂಬರ್ ಯಾವ ಟ್ರಾನ್ಸಿಷನ್ ಎಲಿಮೆಂಟ್ಗೆ ಅಟಾಮಿಕ್ ನಂಬರ್ ಟ್ವೆಂಟಿ ಫೋರ್ ಇದೆ ಇದರಲ್ಲಿ ಯಾವ್ದು ಮ್ಯಾಚ್ ಆಗುತ್ತೆ ಆಪ್ಷನ್ ನೋಡಬೇಕು ಸೊ ವ್ಯಾಲ್ಯೂ ಫೈವ್ ಪಾಯಿಂಟ್ ನೈನ್ ಟೂ ಬರುತ್ತಾ ಸಿಕ್ಸ್ ಪಾಯಿಂಟ್ ನೈನ್ ತ್ರೀನ ಇಲ್ಲಾಂದರೆ ಇಲ್ಲಾಂದರೆ ಇಟ್ ವಿಲ್ ಬಿ ಡಯಾಮ್ಯಾಗ್ನೆಟಿಕಾ ಇಲ್ಲಾಂದರೆ ಇಟ್ ಈಸ್ ಮೋರ್ ದ್ಯಾನ್ ಏಯ್ಟ್ ಬೋರ್ ಮ್ಯಾಗ್ನೊಟನ್ ಸೊ ಯಾವ ಆಪ್ಷನ್ ಕರೆಕ್ಟನ್ನ ದುನ್ಸರ್ ಮಾಡಿ ನೆಕ್ಸ್ಟ್ ತರ್ಡ್ ಒನ್ ವಿಚ್ ಆಫ್ ದಿ ಫಾಲೋಯಿಂಗ್ ಪೇರ್ಸ್ ಆಸ್ ದ ಸೇಮ್ ಸೈಜ್ ಸೊ ಯಾವ ಪೇರ್ಗೆ ಸೇಮ್ ಸೈಜ್ ಇದೆ ಸೇಮ್ ಸೈಜ್ ಅನ್ನೋದನ್ನ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಚ್ ಆಫ್ ದಿ ಫಾಲೋಯಿಂಗ್ ಕಾಂಪೌಂಡ್ ಈಸ್ ಕಲರ್ಲೆಸ್ ಸೊ ಕಲರ್ಲೆಸ್ ಆಗಿರ್ಬೇಕಂದ್ರೆ ಯಾವ ಕಾನ್ಸೆಪ್ಟ್ ಕಲರ್ಡ್ ಆಗಿರ್ಬೇಕನ್ನೋ ಏನು ಕಾನ್ಸೆಪ್ಟ್ ಅಂತ ಗೊತ್ತಿತ್ತು ಅಂದರೆ ಈಸಿಯಾಗಿ ನೀವು ಫೈಂಡ್ ಔಟ್ ಮಾಡ್ತೀರಾ ಸೊ ನೆಕ್ಸ್ಟ್ ಸೊ ಲಾಸ್ಟ್ ಒನ್ ಅಮಾಂಗ್ ದಿ ಫಾಲೋಯಿಂಗ್ ಔಟರ್ ಮೋಸ್ಟ್ ಕಾನ್ಫಿಗರೇಷನ್ ಆಫ್ ಟ್ರಾನ್ಸಿಷನ್ ಮೆಟಲ್ ವಿಚ್ ಶೋಸ್ ದಿ ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್ ಸೊ ಇದು ಔಟರ್ ಮೋಸ್ಟ್ ಕಾನ್ಫಿಗರೇಷನ್ ನಾನು ಬರೆದಿರೋದು ಇದರಲ್ಲಿ ಇದನ್ನು ನೋಡಿ ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್ ಯಾವುದು ಅಂತ ಹೇಗೆ ಕಂಡು ನೋಡಿ ಸೊ ಹೇಗೆ ಕಂಡುಹಿಡೀಬಹುದು ಅದನ್ನು ಆಪ್ಷನ್ನ ನೀವೇ ಆನ್ಸರ್ ಮಾಡಬೇಕಾಗುತ್ತೆ ಸೊ ಇದರಲ್ಲಿ ಯಾವುದು ಕರೆಕ್ಟ್ ಆಪ್ಷನ್ ಅಂತ ಆನ್ಸರ್ ಮಾಡಿ ಡೌಟ್ಸ್ ಇತ್ತು ಅಂತ ಅಂದರೆ ಆಮೇಲೆ ನಾನು ಕ್ಲಿಯರ್ ಮಾಡ್ತೀನಿ ಸೊ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು